ಎಲ್ಲರಿಗೂ ನಮಸ್ಕಾರಗಳು. ನೀವೆಲ್ಲರೂ ನೋಡ್ಲತ್ತಿರಲ್ಲಪ್ಪ, ಸೇಡಂ ಬ್ರಿಡ್ಜ್ ಲಿಂತ ಗುಲ್ಬರ್ಗಕ್ಕೆ ಹೋಗ್ತೀವಲ್ಲ, ಗುಲ್ಬರ್ಗ ಹೋಗಟ್ಟೆ ಲೆಫ್ಟಿಗೆ ಒಂದು ವಾಟರ್ ಸರ್ವಿಸಿಂಗ್ ಅದ, ಅದ್ರ ಬಗ್ಲ ಒಂದು ರೋಡ್ ಮಾಡ್ಲತ್ತ. ಆ ರೋಡ್ ಮಾಡ್ಯಾರ, ರೋಡ್ ಮಾಡಿದ್ಮೇಲೆ ರೋಡಿಗೆ ಕ್ಯೂರಿಂಗ್ ಸಲಕ್ಕಾಗಿ ನಮ್ಮ ಸೇಡಂದಾಗ ಇರ್ತದಲ್ಲ ಕರಿ ಮಣ್ಣು ಹಾಕ್ಯಾರ ನೋಡ್ರಿ. ಮಣ್ಣಿಗೂ ಸಿಮೆಂಟಿಗೂ ವಿರುದ್ಧ, ಎಲ್ಲಿ ಸಿಮೆಂಟ್ ಇರ್ತಲ್ಲ ಅಲ್ಲಿ ಮಣ್ಣು ಹಾಕ್ಬಾರ್ದು. ಮಣ್ಣು ಹಾಕಿತ್ತಂದ್ರೆ ಏನು ಮಾಡ್ತಾರೆ, ರೋಡು ಸೀಳೋಗ್ತದೆ. ಇವ್ರೇನು ಮಾಡ್ಯಾರ, ರೋಡ್ ಮಾಡ್ಯಾರ, ರೋಡ್ ಮಾಡಿ ರೋಡಿನ ಮೇಲೂ ಮಣ್ಣಿಂದು ಮಡಿಗಳು ಕಟ್ಟಿ ನೀರು ನಿಲ್ಸೋ ಸಲಕ್ಕೆ ಮಾಡ್ಯಾರ. ಎಂಥ ಇಂಜಿನಿಯರ್ಗಳಪ್ಪ, ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸರಿ ಬರ್ರಿ, ಬಂದು ನೋಡ್ರಿ. ಅದು ಮಣ್ಣೆಲ್ಲ ತೆಗೆಸಿ ಸಿಮೆಂಟಿಂದು ಮಡಿಗಳು ಕಟ್ಸ್ಬೇಕು. ಯಾವ ಥರ ಮಾಡ್ಯಾರ, ಹೆಂಗ್ ಮಾಡ್ಯಾರ, ನಿಮ್ಮೆಲ್ಲರಿಗೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ರೋಡ್ ಸೂಪರ್ ಆಗಿ ಮಾಡ್ಯಾರ, ಅದ್ರ ಬಗ್ಗೆ ಮಾತಿಲ್ಲ. ರೋಡ್ ಅವಶ್ಯಕತೆ ಇತ್ತು, ರೋಡ್ ಮಾಡ್ಯಾರ. ರೋಡ್ ಮಾಡಿ ಕ್ಯೂರಿಂಗ್ ಆಗ್ಬೇಕಾದ್ರೆ ಮಣ್ಣು ಮಡಿ ಕಟ್ಟರ, ಮಣ್ಣು ಮಡಿ ಕಟ್ಟಬಾರ್ದು. ಈಗ ಸೇಡಂ ತಾಲೂಕದಾಗ ಇದ್ದಿರಲ್ಲ, ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಬೇರೆ ಕಡೆ ಎಲ್ಲ ರೋಡ್ಗಳಾಗ್ಲತ್ತವಲ್ಲ, ಅಲ್ಲಿನೂ ಮಣ್ಣು ಹಾಕ್ಬಾರ್ದು, ಸಿಮೆಂಟಿಂದ ಮಾಡಬೇಕಂತ ನನ್ನ ಕಳಕಳಿಯ ಮನವಿ.